ನಮಸ್ಕಾರ, ನಾನು ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್. ನಾನು ಡಾಕ್ಟರ್ TMFI ಆಸ್ಪತ್ರೆ ಉಡುಪಿಯಲ್ಲಿ ಮೆಡಿಸಿನ್ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿದ್ದೇನೆ. ಇಂದು ನಾವು ಮಾತಾಡುವಂಥ ಒಂದು ವಿಷಯ ಸೆಪ್ಸಿಸ್. ಇದೇನು ಬರೀ ಇಂಗ್ಲೀಷಲ್ಲಿ ಮಾತ್ರ ಹೆಸರು ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಈ ಒಂದು ಪದಕ್ಕೆ ಸಮಾನಾರ್ಥಕ ಕನ್ನಡ ಪದ ಇಲ್ಲ. ಅದಕ್ಕೆ ನಾನೊಂದು ಅರ್ಥ ಹೇಳ್ತೇನೆ. ಸೆಪ್ಸಿಸ್ ಹೇಳಿದರೆ ತೀವ್ರವಾಗಿರುವಂಥ ಸೋಕು ಒಬ್ಬ ಮನುಷ್ಯನ ದೇಹದಲ್ಲಿ ಹರಡಿದಾಗ ಅದಕ್ಕೆ ಸೆಪ್ಸಿಸ್ ಅಂತ ಹೇಳ್ತೇವೆ. ಅದು ಮುಂದುವರೆದು ಇನ್ನೂ ಹಲವಾರು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುವಂಥ ಸಾಧ್ಯತೆ ಸಹ ಇರುತ್ತೆ. ಅದಕ್ಕೆ ಸೆಪ್ಟಿಕ್ ಶಾಕ್ ಹಾಗೂ ಬೇರೆ ಬೇರೆ ಕೆಲವು ಅರ್ಥಗಳಿವೆ. ಸೆಪ್ಸಿಸ್ ಇದು ಇಡೀ ಪ್ರಪಂಚದಲ್ಲಿ ಅತೀ ಸಾಮಾನ್ಯವಾಗಿ ಕಾಣುವಂಥ ಒಂದು ಮೆಡಿಕಲ್ ಎಮರ್ಜೆನ್ಸಿ. ಈ ಸೆಪ್ಸಿಸ್ ಯಾಕೆ ಉಂಟಾಗುತ್ತೆ ಯಾಕೆ ಹೇಳಿದರೆ, ಸಾಮಾನ್ಯವಾಗಿ ನಾವೆಲ್ಲ ಕೇಳಿರ್ತೀವಿ ಹಲವಾರು ರೀತಿಯ ಸೋಂಕುಗಳಿವೆ. ಬ್ಯಾಕ್ಟೀರಿಯಾಗಳಿವೆ, ವೈರಸ್ಗಳಿವೆ, ಫಂಗಸ್ಗಳಿವೆ, ಹಲವಾರು ರೀತಿಯ ಮಲೇರಿಯಾ ಅಂತಹ ಪ್ರೋಟೋಸೋವನ್ ಅಂತಹ ಕ್ರಿಮಿಗಳಿವೆ. ಈ ಯಾವುದೇ ಕ್ರಿಮಿ ನಮ್ಮ ದೇಹದಲ್ಲಿ ಪ್ರವೇಶ ಮಾಡಿ ನಮಗೆ ಸೋಂಕನ್ನು ಉಂಟು ಮಾಡಿ ನಮ್ಮ ದೇಹದಲ್ಲಿಯೇ ಬೇಗ ಬೇಗ ಹರಡಲಿಕ್ಕೆ ಶುರುವಾದಾಗ ನಮ್ಮ ದೇಹ ಆ ಸೋಂಕಿಗೆ ಒಂದು ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತದೆ. ಆ ಸೋಂಕು ಹಾಗೂ ಅದರ ಪ್ರತಿಕ್ರಿಯೆ ಎರಡು ಸೇರಿ ಆಗುವಂಥ ಒಂದು ಯುದ್ಧಕ್ಕೆ ಸೆಪ್ಸಿಸ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಯಾರಿಗೆ ರೋಗ ನಿರೋಧಕ ಶಕ್ತಿ ಒಳ್ಳೆದಿದೆ ಅಂಥವರಿಗೆ ಇದು ಬಹಳ ಸುಲಭವಾಗಿ ಸರಿಯಾಗುವಂಥ ಒಂದು ತೊಂದರೆ. ಅವರು ಮದ್ದು ತೆಗೆದುಕೊಳ್ಳಿ, ಹಲವಾರು ಬಾರಿ ತೆಗೆದುಕೊಳ್ಳದೇ ಇದ್ದರೂ ಸಹ ಸರಿಯಾಗುವಂಥ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಆದರೆ ಕೆಲವರಲ್ಲಿ, ಶಿಶುಗಳಲ್ಲಿ, ವೃದ್ಧರಲ್ಲಿ ಹಾಗೂ ಮಧುಮೇಹ ಇಂಥ ಇತರ ಕಾಯಿಲೆಗಳಿಂದ ಬಳಲುತ್ತಾ ಇರುವವರಲ್ಲಿ, ಅದೇ ರೀತಿಯಲ್ಲಿ ಹಲವಾರು ರೀತಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂತಹ ತೊಂದರೆಗಳು ಇರುವಂತಹ ಜನರಲ್ಲಿ ಈ ಸೆಪ್ಸಿಸ್ ಬಹಳ ತೊಂದರೆ ಕೊಡುವ ಸಾಧ್ಯತೆ ಇರುತ್ತೆ. ನಮ್ಮ ಪ್ರಾಕ್ಟೀಸ್ನಲ್ಲಿ, ಆಸ್ಪತ್ರೆಗಳಲ್ಲಿ ನಾವು ನೋಡುವಂಥದ್ದು ಇದನ್ನು ಹೆಚ್ಚಾಗಿ ವೃದ್ಧರಲ್ಲಿ. ಮಕ್ಕಳ ಡಾಕ್ಟರ್ ಇದನ್ನು ಶಿಶುಗಳಲ್ಲಿ ಸಹ ನೋಡ್ತಾರೆ, ವಯಸ್ಕರ ಡಾಕ್ಟರ್ ಅದರಿಂದ ನಾವು ವಯಸ್ಕರಲ್ಲಿ ವೃದ್ಧರಲ್ಲಿ ಇದನ್ನು ನೋಡುವಂಥ ಒಂದು ಪರಿಸ್ಥಿತಿ ಜಾಸ್ತಿ. ಮಧುಮೇಹ ಇದ್ದವರಿಗೆ ಸಹ ಇದೊಂದು ಜಾಸ್ತಿ. ಇದು ಉಂಟಾಗೋದು ಹೇಗೆ ಅಂತ ನಾನು ಹೇಳಿದೆ, ಹಲವಾರು ರೀತಿಯ ಕ್ರಿಮಿಗಳಿಂದಾಗಿ. ಉದಾಹರಣೆ ತೆಗೆದುಕೊಳ್ಳೋಣ, ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಒಂದು ಸೋಂಕನ್ನು ಉತ್ಪತ್ತಿ ಮಾಡಿ ಅದು ಹರಡಲಿಕ್ಕೆ ಶುರುವಾದಾಗ ಸಾಮಾನ್ಯವಾಗಿ ನಮಗೆ ಬರುವಂಥ ಒಂದು ಲಕ್ಷಣ ಅಂದರೆ ಜ್ವರ, ಅಥವಾ ಅದು ಯಾವ ದೇಹದ ಭಾಗದಲ್ಲಿ ತೊಂದರೆ ಕೊಡ್ತಾ ಇದೆ ಆ ಭಾಗದಲ್ಲಿ ನೋವಿರಬಹುದು, ಅಲ್ಲಿ ಊತ ಆಗುವಂತಹ ಸಂದರ್ಭ ಇರಬಹುದು, ಇದೆಲ್ಲ ಸಾಮಾನ್ಯವಾಗಿ ಕಾಣಿಕೊಳ್ಳುವಂಥದ್ದು. ಆದರೆ ಕೆಲವರಲ್ಲಿ, ಉದಾಹರಣೆಗೆ ವಯಸ್ಕರಲ್ಲಿ ಸಾಮಾನ್ಯವಾಗಿ ನೋಡುವಂಥದ್ದು ಈ ಸೋಂಕಿರುವಾಗಲೂ ಹಾಗೂ ಅತಿ ಹೆಚ್ಚಾಗಿ ಸೋಂಕು ಹೆಚ್ಚಾಗುವ ಸಂದರ್ಭದಲ್ಲಿ ಸಹ ಅವರಿಗೆ ಜ್ವರವೇ ಬರದೇ ಇರುವಂಥ ಸಾಧ್ಯತೆ ಇದೆ. ಆಗ ಸಾಮಾನ್ಯವಾದಂತಹ ಜ್ವರ ಬರದೇ ಇದ್ದದ್ರಿಂದ ಅವ್ರು ಅಂದ್ಕೊಳ್ಳೋದೇನು, ನನಗೇನು ತೊಂದರೆ ಇಲ್ಲ, ಏನೋ ಬೇರೆ ಸಣ್ಣ ಪುಟ್ಟ ತೊಂದರೆ ಆಗಿರಬೇಕು ಅಂತ ಶುರುವಿನಲ್ಲಿ ಅಂದ್ಕೊಳ್ತಾರೆ. ನಾನೊಂದು ಉದಾಹರಣೆ ಹೇಳ್ತೇನೆ. ವಯಸ್ಕರೊಬ್ಬರನ್ನ ನಮ್ಮ ಆಸ್ಪತ್ರೆ ಎಮರ್ಜೆನ್ಸಿಗೆ ಕರೆದುಕೊಂಡು ಬಂದರು, ಸುಮಾರು 75 ವರ್ಷದ ವೃದ್ಧೆ. ಅವರು ಕರ್ಕೊಂಡು ಬಂದಾಗ ಅವರಿಗೆ ಪ್ರಜ್ಞೆ ಇರಲಿಲ್ಲ. ನಾವು ಮನೆಯವರಲ್ಲಿ ವಿಚಾರಿಸಿದಾಗ ಏನಾಗಿರ್ಬೋದು ಅಂತ ಕಂಡುಹಿಡಿದಕ್ಕೆ ಪ್ರಯತ್ನ ಮಾಡುವಾಗ ವಿಚಾರಣೆಯಲ್ಲಿ ಗೊತ್ತಾದದ್ದು, ಅವರು 2-3 ದಿವಸದಿಂದ ಸ್ವಲ್ಪ ಡಲ್ ಇದ್ದರು ಅಂತ ಹೇಳಿದರು. ಅಷ್ಟೇ, ಮನೆಯವರು ಹೇಳೋದಷ್ಟೇ. ಅವರು ಸ್ವಲ್ಪ ಕೂತಲ್ಲಿಯೇ ತೂಕಡಿಸೋದು, ಕೇಳಿದಾಗ ಏನಾದ್ರು ಪ್ರಶ್ನೆ ಕೇಳಿದರೆ ಉತ್ತರವನ್ನು ಮೊದಲು ಕೊಡುವಂತಹ ಒಂದು ವೇಗದಲ್ಲಿ ಕೊಡದೇ ಇರುವಂಥದ್ದು, ಇಂಥ ಮಾತ್ರ ಲಕ್ಷಣಗಳಿತ್ತು. ಆದರೆ ನಾವು ಬೇರೆ ನಮ್ಮ ದೈಹಿಕ ಪರೀಕ್ಷೆ ಮಾಡಿದ ನಂತರ ಹಾಗೂ ಕೆಲವು ರಕ್ತದ ಪರೀಕ್ಷೆಗಳು ಮಾಡಿದ ನಂತರ, ಮೂತ್ರದ ಪರೀಕ್ಷೆ ಮಾಡಿದ ನಂತರ ನಮಗೆ ಗೊತ್ತಾದದ್ದು ಅವರಿಗೆ ಮೂತ್ರದಲ್ಲಿ ಇನ್ಫೆಕ್ಷನ್ ಇತ್ತು. ಅದಕ್ಕೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಇದೇನಿದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಕೋಮದಲ್ಲಿ ಹೇಗೆ ಬರ್ತಾರೆ ಅಂತ ನೀವು ಅಂದ್ಕೊಳ್ಬಹುದು. ಸಾಮಾನ್ಯವಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೆ ಗೊತ್ತಾಗುವಂಥ ಲಕ್ಷಣಗಳೇನು ಹೇಳಿದರೆ, ಒಂದು ಜ್ವರ, ಮೂತ್ರ ಮಾಡುವಾಗ ಬರುವಂಥ ಉರಿ ಅಥವಾ ನೋವು, ಹೊಟ್ಟೆ ನೋವು, ಇದೆಲ್ಲ ಸಾಮಾನ್ಯ ಲಕ್ಷಣಗಳು. ಆದರೆ ನಾನು ಮೊದಲೇ ಹೇಳಿದಾಗೆ ವೃದ್ಧರಲ್ಲಿ ಹಾಗೂ ಕೆಲವು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತಹ ಜನರಲ್ಲಿ ಹಾಗೂ ಶಿಶುಗಳಲ್ಲಿ ಈ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ತೊಂದರೆಗಳು ಆ ಸೋಂಕೆ ಇದ್ದರೂ ಸಹ ಕಾಣಿಸ್ಕೊಳ್ಳೋದಿಲ್ಲ. ಆಗ ಅವರಿಗೆ ಅತಿ ಸೋಂಕು ಮುಂದುವರೆದು ಯಾವ ರೀತಿಯ ತೊಂದರೆ ಆಗುತ್ತೆ ಅದೇ ಅವರಿಗೆ ಡೈರೆಕ್ಟಾಗಿ ಕಾಣಿಸ್ಕೊಳ್ಳುವಂಥ ಒಂದು ಸಾಧ್ಯತೆ. ಈ ವೃದ್ಧೆ ನಾವು ಚಿಕಿತ್ಸೆ ಶುರು ಮಾಡಿದೆವು, ICU ಇಡಬೇಕಾಯಿತು. ಕೋಮದಲ್ಲಿದ್ದರಿಂದ ICU 2-3 ದಿನ ಇದ್ದ ನಂತರ ನಿಧಾನಕ್ಕೆ ಗುಣ ಅವರಿಗೆ ಕಾಣಿಸ್ಕೊಳ್ತು. ನಂತರ ಅವರಲ್ಲಿ ನಾವು ಪ್ರಶ್ನೆ ಮಾಡಿದಾಗ, ಏನಾಯಿತು, ಯಾಕೆ ನೀವು ಅಂದರೆ ಈ ರೀತಿ ಪರಿಸ್ಥಿತಿಯಲ್ಲಿ ಬರುವಂಥ ಸಂದರ್ಭ ಆಯಿತು, ನಿಮಗೆ ಗೊತ್ತಾ ಅಂತ ಕೇಳಿದ್ವಿ. ಅವ್ರು ಹೇಳಿದ್ದು ಬಹಳ ಸಂಕೋಚದಲ್ಲಿ ಹೇಳಿದರು. ಸುಮಾರು 4-5 ದಿನಗಳಿಂದ ಸ್ವಲ್ಪ ಮೂತ್ರ ಮಾಡುವಾಗ ಉರಿ ಇತ್ತು, ಆಗಾಗ ಹೋಗಿ ಬಾತ್ರೂಮ್ನಲ್ಲಿ ಮೂತ್ರ ಮಾಡುವಂಥ ಒಂದು ಸಂದರ್ಭ ಇತ್ತು. ಆದರೆ ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡೋದು, ವಯಸ್ಸಾಗಿದೆ, 75 ವರ್ಷ ಆಯಿತು, ನನ್ನ ಮನೆಯವರಿಗೆ ನಾನು ಯಾಕೆ ತೊಂದರೆ ಕೊಡಬೇಕು ಅಂತ ಹೇಳಿ ನಾನು ಹಾಗೆ ಸರಿ ಹೋಗುತ್ತೆ ಅಂತ ಕಾಯ್ತಾ ಇದ್ದೆ ಅಂತ ಹೇಳಿದರು. ಜ್ವರ ಇರಲಿಲ್ಲ. ಮೊದಲು ಹೇಳಿದಾಗೆ ವೃದ್ಧರಲ್ಲಿ ಕೆಲವೊಮ್ಮೆ ಸೋಂಕಿದ್ರೂ ಸಹ ಜ್ವರ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಆಕೆಗೆ ಆ ತೊಂದರೆ ಇದೆ ಅಂತ ಅಷ್ಟು ಸರಿಯಾಗಿ ಗೊತ್ತಾಗದೆ ಮತ್ತು ಬೇಗ ಆ ಚಿಕಿತ್ಸೆಗೆ ಅವರು ಬರದೇ ಇದ್ದರಿಂದ ಆ ಸೋಂಕು ಅವರ ದೇಹದಲ್ಲಿ ಬಹಳ ಹರಡಿ ಹಲವಾರು ರೀತಿಯ ತೊಂದರೆಗಳಾಯಿತು.
ಅವರಿಗೆ ಹಾಗೂ ಇಂಥ ಹಲವರಿಗೆ ನಾವು ನೋಡುವಂಥದ್ದು ಅವರ ದೇಹದಲ್ಲಿ ಸೋಂಕು ಹೆಚ್ಚಾಗಿ ಮೊದಲು ಅವರಿಗೆ ರಕ್ತದಲ್ಲಿ ಹಲವಾರು ವ್ಯತ್ಯಾಸಗಳು ಕಾಣ್ತದೆ. ಒಂದು ವ್ಯತ್ಯಾಸ ಹೇಳಿದರೆ ರಕ್ತದಲ್ಲಿ ಬಿಳಿ ರಕ್ತ ಕಣ, ವೈಟ್ ಬ್ಲಡ್ ಸೆಲ್ ಕೌಂಟ್ ಅಂತ ಹೇಳ್ತೀವಿ, WBC ಕೌಂಟ್, ಅದು ಹೆಚ್ಚಾಗೋದು. ಹಾಗೂ ದೇಹದಲ್ಲಿ ಯಾವ ಭಾಗದಲ್ಲಿ ತೊಂದರೆ ಇದೆ ಅದರಲ್ಲಿ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳೋದು. ಅದೇ ರೀತಿಯಲ್ಲಿ ಮುಂದುವರೆದ ಹಾಗೆ ಹಲವಾರು ಅಂಗಾಂಗಗಳ ಸೋಂಕು ಹಾಗೂ ವೈಫಲ್ಯ ಉಂಟಾಗುವ ಸಾಧ್ಯತೆ ಸಹ ಇರುತ್ತೆ. ಸಾಮಾನ್ಯವಾಗಿ ನೋಡುವಂಥದ್ದು ದೇಹದಲ್ಲಿ ಎಲ್ಲೇ ಸೋಂಕಿರಲಿ ಅದು ಹರಡಿದ ನಂತರ ಕೆಲವು ಮುಖ್ಯವಾದ ಅಂಗಗಳು ಯಾವಾಗಲೂ ವೈಫಲ್ಯಕ್ಕೆ ಒಳಗಾಗ್ತವೆ. ಅದರಲ್ಲಿ ಮೊದಲನೆಯದು ನಮ್ಮ ಮೂತ್ರಪಿಂಡಗಳು, ಕಿಡ್ನೀಸ್. ಎರಡನೇದು ಹೃದಯ, ಹಾರ್ಟ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ. ಹಾರ್ಟ್ ಫೇಲ್ಯೂರ್ ಅಂದರೆ ಹಾರ್ಟ್ ಅಟ್ಯಾಕ್ ಅಲ್ಲ, ಅದರ ಮಧ್ಯೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಹಾರ್ಟ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ. ಹಾಗೆ ಮುಂದುವರೆದ ಹಾಗೆ ಮೆದುಳಿಗೆ ಸಹ ಆ ಸೋಂಕು ತಾಗಿ ಅವರಿಗೆ ಪ್ರಜ್ಞೆಯಲ್ಲಿ ಸಹ ಏರ್ಪೇರಾಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾನೇ ಕೊಟ್ಟ ಉದಾಹರಣೆಯಲ್ಲಿ ಆಕೆ ಬಂದದ್ದು ಕೋಮಾದಲ್ಲಿ. ಇದು ಬಹಳ ಸುಲಭವಾಗಿ ಒಂದು ಚಿಕಿತ್ಸೆ ಕೊಟ್ಟು ಸರಿಯಾಗುವಂತಹ ಒಂದು ತೊಂದರೆ ಬೇಗನೆ ಗೊತ್ತಾದರೆ, ಆದರೆ ಇಷ್ಟು ಹರಡಿ ಹಲವಾರು ಅಂಗಾಂಗಗಳ ವೈಫಲ್ಯ ಆದ ನಂತರ ಆಸ್ಪತ್ರೆಗೆ ಬಂದರೆ ಅದು ಆ ರೀತಿ ಇರೋದಿಲ್ಲ. ಆಗ ಅವರಿಗೆ ಹಲವಾರು ರೀತಿಯ ಬೇರೆ ಬೇರೆ ವೈಫಲ್ಯಗಳಿರೋದ್ರಿಂದ ಅದೆಲ್ಲದರಿಂದ ಸರಿಯಾಗಲಿಕ್ಕೆ ಬಹಳಷ್ಟು ದಿನಗಳು ಬೇಕಾಗುತ್ತೆ, ಹಾಗೂ ICU ಅಥವಾ ಆಸ್ಪತ್ರೆಗಳಲ್ಲಿ ಇನ್ನೂ ಹೆಚ್ಚು ದಿನ ಇರುವಂಥ ಒಂದು ಸಂದರ್ಭ ಬೇಕಾಗುತ್ತೆ. ಇದರಿಂದಾಗಿ ನಾವು ಒಂದು ಮಾತನ್ನು ಏನು ತಿಳಿದುಕೊಳ್ಬೇಕು ಹೇಳಿದರೆ, ನಾನು ಹೇಳಿದ ಮೊದಲು 4-5 ರೀತಿಯ ಜನರಲ್ಲಿ, ಶಿಶುಗಳಲ್ಲಿ, ವೃದ್ಧರಲ್ಲಿ, ಹಾಗೂ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂಥವರಲ್ಲಿ, ಹಾಗೂ ಮಧುಮೇಹ ಅಂತಿತರ ತೊಂದರೆಗಳಿರುವವರಲ್ಲಿ ಜ್ವರದ ಲಕ್ಷಣ ಅಥವಾ ಬೇರೆ ಯಾವುದೋ ಒಂದು ತೊಂದರೆ ನಮಗೆ ಗೊತ್ತಾಗದೇ ಇರುವಂಥ ವ್ಯತ್ಯಾಸ ಕಂಡರೆ ಯಾವಾಗಲೂ ಹತ್ತಿರದ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿಕೊಂಡು ಎಲ್ಲ ಸರಿ ಇದೆ ಅಂತ ನೋಡ್ಕೊಳ್ಳೋದು ಯಾವಾಗಲೂ ಉತ್ತಮ. ಅದು ಅತಿ ಹೆಚ್ಚಾಗಲಿಕ್ಕೆ ಬಿಟ್ಟರೆ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ. ಯಾವ್ಯಾವ ಸೋಂಕುಗಳಿಂದ ಹೀಗೆ ಆಗುತ್ತೆ? ಸಾಮಾನ್ಯವಾಗಿ ನಾವು ನೋಡೋದು ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನಿಂದಾಗಿ. ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳಿದೆ. ಸೆಪ್ಸಿಸ್ ಆಗಲಿಕ್ಕೆ ಸಾಮಾನ್ಯವಾದ ಕಾರಣಗಳು ಯಾವುದು? ಅದರಲ್ಲಿ ಅತಿ ಮುಖ್ಯವಾಗಿ ನಾವು ನೋಡುವಂಥದ್ದು ನ್ಯುಮೋನಿಯಾ, ಶ್ವಾಸಕೋಶದಲ್ಲಿ ಆಗುವಂತಹ ಕೆಲವು ಸೋಂಕುಗಳು. ಅದೇ ರೀತಿ ಹೊಟ್ಟೆಯಲ್ಲಿ ಆಗುವಂಥ ಸೋಂಕುಗಳು, ಅಬ್ಡಾಮಿನಲ್ ಇನ್ಫೆಕ್ಷನ್ಸ್. ಮೂರನೇದಾಗಿ ಮೂತ್ರಕೋಶ ಅಥವಾ ಮೂತ್ರಪಿಂಡದಲ್ಲಿ ಆಗುವಂಥ ಇನ್ಫೆಕ್ಷನ್ಸ್, ಅದಕ್ಕೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಹಾಗೂ ಎಲ್ರಿಗೂ ಕಣ್ಣಿಗೆ ಕಾಣುವಂತಹ ಸೆಲ್ಯುಲೈಟಿಸ್ ಅಂತ ಹೇಳ್ತೇವೆ. ಸೆಲ್ಯುಲೈಟಿಸ್ ಹೇಳಿದರೆ ಕಾಲಿನಲ್ಲಿ, ಸಾಮಾನ್ಯವಾಗಿ ನಾವು ನೋಡೋದು ವಯಸ್ಕರಲ್ಲಿ, ತುಂಬ ವೃದ್ಧರಲ್ಲಿ, ಕಾಲಿನ ಭಾಗದಲ್ಲಿ ಕಾಲು ಕೆಂಪಾಗಿ ಚರ್ಮ ಸರಿ ಕಂಡರೂ ಸಹ ಕೆಂಪಾಗಿ ಕಂಡರೆ ಅದಕ್ಕೆ ಸೆಲ್ಯುಲೈಟಿಸ್ ಹೇಳ್ತೀವಿ. ಅದು ಬಹಳ ಬೇಗ ಮೇಲೆ ಮೇಲೆ ಹರಡಿ ತೊಂದರೆ ಕೊಡುವಂಥ ಒಂದು ತೊಂದರೆ ಕೆಲವರಲ್ಲಿ. ಈ 4 ಕಾರಣಗಳಿಂದಾಗಿ ಅತಿ ಹೆಚ್ಚಾಗಿ ನಾವು ಸೆಪ್ಸಿಸ್ ತೊಂದರೆಯನ್ನು ನೋಡುವಂಥದ್ದು. ಆದರೂ ಸಹ ನಾವೀಗ ನಮ್ಮ ಮಾಡರ್ನ್ ಮೆಡಿಸಿನ್ ಏನಿದೆ, ಈಗಿನ ವೈಜ್ಞಾನಿಕ ಮೆಡಿಸಿನ್ ಒಂದು ಸಿಸ್ಟಮ್ನಿಂದಾಗಿ ಆ್ಯಂಟಿಬಯೋಟಿಕ್ ಅನ್ನುವಂಥ ಬಹಳ ಉಪಯುಕ್ತವಾದಂಥ ಒಂದು ವಸ್ತು ಅವೇ ನಮಗೆ ಲಭ್ಯವಿದೆ. ಆ್ಯಂಟಿಬಯೋಟಿಕ್ಗಳನ್ನು ಸರಿಯಾಗಿ ಉಪಯೋಗಿಸೋದ್ರಿಂದ ಏನು ಒಂದು ಉತ್ತಮವಾದಂಥ ಒಂದು ನಮಗೆ ಒಂದು ಪರಿಣಾಮ ಕಾಣುತ್ತೆ ಹೇಳಿದರೆ, ಯಾವ ಬ್ಯಾಕ್ಟೀರಿಯಿಂದ ಈ ಇನ್ಫೆಕ್ಷನ್ ಆಗಿರುತ್ತೆ ಆ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಮಲ್ಟಿಪ್ಲೈ, ಇನ್ನೂ ಹೆಚ್ಚಾಗುವುದನ್ನು ನಾವು ತಡೆಗಟ್ಟಬಹುದು. ಆಗ ನಮ್ಮ ದೇಹದ ಪ್ರತಿರೋಧಕ ಶಕ್ತಿ ಸಹ ಆ ಬ್ಯಾಕ್ಟೀರಿಯಾಗಳ ಮೇಲೆ ಕೆಲಸ ಮಾಡಿ ಆ ಒಂದು ಸೋಂಕು ಕಡಿಮೆ ಆಗಿ ನಮ್ಮ ದೇಹ ನಿಧಾನಕ್ಕೆ ಸಹಜ ಸ್ಥಿತಿಗೆ ಮರಳುತ್ತೆ. ಸಾಮಾನ್ಯವಾಗಿ ನೋಡುವುದೇನು ಹೇಳಿದರೆ, ಹಲವಾರು ಕಾರಣಗಳಲ್ಲಿ ಹಲವಾರು ಜನರು, ಕಾರಣ ಇದ್ದಿರಬಹುದು ಕಾರಣ ಇಲ್ಲದೇ ಇರ್ಬೋದು, ಆ್ಯಂಟಿಬಯೋಟಿಕ್ಗಳನ್ನು ಉಪಯೋಗವನ್ನು ಕೆಲವೊಮ್ಮೆ ತಪ್ಪಾಗಿ ಮಾಡುವಂಥ ಸಾಧ್ಯತೆ ಇದೆ. ಅದನ್ನು ನಾವು ತುಂಬ ಸಾಮಾನ್ಯವಾಗಿ ನೋಡ್ತೇವೆ. ಆದ್ದರಿಂದಾಗಿ ಯಾವುದೇ ಒಬ್ಬರು ವೈದ್ಯರು ನಿಮಗೆ ಆ್ಯಂಟಿಬಯೋಟಿಕ್ ಮದ್ದುಗಳನ್ನು ಕೊಟ್ಟರೆ ಅದನ್ನು ತಪ್ಪಿಲ್ಲದೆ ಅವರು ಹೇಳಿದ ಹಾಗೆ ಸರಿಯಾಗಿ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಸೆಪ್ಸಿಸ್ ಇರುವಂಥವರಿಗೆ ಅಥವಾ ಸೆಪ್ಟಿಕ್ ಶಾಕ್ ಹಾಗೂ ಇತರ ಮುಂದಿನ ಹಲವಾರು ತೊಂದರೆಗಳನ್ನು ಹೊಂದಿರುವಂತಹ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಆ್ಯಂಟಿಬಯೋಟಿಕ್ ಔಷಧಗಳಲ್ಲದೆ ಹಲವಾರು ಬೇರೆ ರೀತಿಯ ಔಷಧಗಳು ಬೇಕಾಗುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ನಾನು ಮೊದಲೇ ಹೇಳಿದಾಗೆ ಸೋಂಕು ಹಾಗೂ ನಮ್ಮ ದೇಹದ ಪ್ರತಿಕ್ರಿಯೆ, ಇವೆರಡರ ಮಧ್ಯೆ ಆಗುವಂತಹ ಯುದ್ಧದಿಂದ ಸಹ ತೊಂದರೆ ಅಂತ ನಾನು ಹೇಳಿದೆ. ಆ ಪ್ರತಿಕ್ರಿಯೆಯನ್ನು ಸಹ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಕೆಲವೊಮ್ಮೆ, ಯಾಕಂದರೆ ಅದರಿಂದ ಸಹ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಅತಿ ಹೆಚ್ಚು ಪ್ರತಿಕ್ರಿಯೆ ಬಂದಾಗ. ಸೊ ಅದನ್ನು ಸರಿ ಮಾಡಲಿಕ್ಕೆ, ಹಾಗೂ ಅವರಿಗೆ ದೇಹದಲ್ಲಿ ಬ್ಲಡ್ ಪ್ರೆಷರ್ BP ಕಡಿಮೆ ಆಗಿದ್ದರೆ ಅಥವಾ ಬೇರೆ ಬೇರೆ ತೊಂದರೆಗಳು ಏನೇನು ಕಾಣ್ತವೆ, ಆದರೆ ಅವರಿಗೆ ಕಿಡ್ನಿಯ ಅಂದರೆ ಮೂತ್ರಪಿಂಡದ ವೈಫಲ್ಯ ಇದ್ದರೆ ಅಥವಾ ಮಿದುಳಿನಲ್ಲಿ ತೊಂದರೆ ಇದ್ದರೆ ಅಥವಾ ಬೇರೆ ಯಾವುದು ಅಂಗದ ತೊಂದರೆ ಇದ್ದರೆ ಅದೆಲ್ಲವನ್ನು ಸರಿ ಮಾಡಲಿಕ್ಕೆ ಮಾಡುವಂಥ ಪ್ರಯತ್ನಗಳನ್ನು ಸಹ ನಾವು ನಮ್ಮ ICUಗಳಲ್ಲಿ ಮಾಡುವಂಥ ಒಂದು ಸಂದರ್ಭ ಇರುತ್ತೆ. ಆದ್ದರಿಂದಾಗಿ ಇಂಥ ಪರಿಸ್ಥಿತಿಗೆ ಹೋಗದಿರುವ ಹಾಗೆ ಮೊದಲೇ ನೋಡ್ಕೊಳ್ಳೋದು ಮುಖ್ಯ ಅಂತ ನಾನು ಮೊದಲೇ ಹೇಳಿದ್ದೆ. ಆದರೆ ಇದು ಬರದಿರುವಾಗೆ ನಾವು ಹೇಗೆ ನೋಡಿಕೊಳ್ಬೋದು? ಇದರಲ್ಲಿ ಬಹಳ ಮುಖ್ಯವಾದದ್ದು ಸ್ವಚ್ಛತೆ, ಹೈಜೀನ್ ಅಂತ ಹೇಳ್ತೇವೆ, ಪರ್ಸನಲ್ ಹೈಜೀನ್. ನಮ್ಮ ಸ್ವಂತವಾದ ನಮ್ಮ ದೈಹಿಕ ಸ್ವಚ್ಛತೆ ಬಹಳ ಮುಖ್ಯವಾದದ್ದು. ದೈಹಿಕ ಸ್ವಚ್ಛತೆ ಇದ್ದಾಗ ಈ ರೀತಿ ಸೋಂಕುಗಳು ಆಗುವ ಸಾಧ್ಯತೆ ಕಡಿಮೆ, ಆಗೋದೇ ಇಲ್ಲ ಅಂತಲ್ಲ, ಆಗುವ ಸಾಧ್ಯತೆ ಕಡಿಮೆ ಆಗುತ್ತೆ. ಅದೇ ರೀತಿ ಹಲವಾರು ರೀತಿಯ ವ್ಯಾಕ್ಸಿನೇಷನ್ಗಳು, ಹೇಗೆ ಮಕ್ಕಳಿಗೆ ಹುಟ್ಟಿದ ನಂತರ
ಕೆಲವಾರು ತಿಂಗಳು ಹಲವು ತಿಂಗಳುಗಳಲ್ಲಿ ವ್ಯಾಕ್ಸಿನೇಷನ್ಗಳನ್ನ ಕೊಡ್ತೇವೆ. ಅದೇ ರೀತಿ ವಯಸ್ಕರಿಗೆ ಸಹ ಹಲವಾರು ವ್ಯಾಕ್ಸಿನೇಷನ್ಗಳಿವೆ. 65 ವರ್ಷ ನಂತರ ಇರುವವರಿಗೆ, ಶ್ವಾಸಕೋಶದ ತೊಂದರೆಗಳಿರುವವರಿಗೆ, ಮಧುಮೇಹ ಹಾಗೂ ಹೃದಯದ ತೊಂದರೆಗಳಿರುವವರಿಗೆ ಸಾಮಾನ್ಯವಾಗಿ ನಾವು ವಯಸ್ಕರಿಗೆ ಸಹ ಕೆಲವು ವ್ಯಾಕ್ಸಿನೇಷನ್ಗಳನ್ನು ತೆಗೆದುಕೊಳ್ಬೇಕಂತ ಸಲಹೆ ನೀಡ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ಕೊಡುವಂಥದ್ದು ನ್ಯುಮೋನಿಯಾ ಆಗದೇ ಇರುವಂಥ ಕೆಲವು ವ್ಯಾಕ್ಸಿನ್ಗಳು. ಈ ವ್ಯಾಕ್ಸಿನ್ಗಳು ತೆಗೆದುಕೊಂಡಾಗ ಸೋಂಕು ಆಗುವುದೇ ಇಲ್ಲ ಅಂತ ಇಲ್ಲ, ಹಲವಾರು ಬ್ಯಾಕ್ಟೀರಿಯಾಗಳಿವೆ. ಸಾಮಾನ್ಯವಾಗಿ ಅತೀ ಸಾಮಾನ್ಯವಾಗಿ ನಾವು ನೋಡುವಂತಹ ಎರಡು ಬ್ಯಾಕ್ಟೀರಿಯಾಗಳ ಬಗ್ಗೆ, ಈ ಒಂದು ವೈರಸ್ ಹಾಗೂ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ವ್ಯಾಕ್ಸಿನ್ಗಳಿವೆ. ಅದನ್ನು ತೆಗೆದುಕೊಂಡಾಗ ಈ ನ್ಯುಮೋನಿಯಾ ಆಗುವಂಥ ಸಾಧ್ಯತೆ ಬಹಳ ಕಮ್ಮಿ ಆಗ್ತದೆ. ಯಾವ ಸೋಂಕಿನ ವಿರುದ್ಧ ನಾವು ವ್ಯಾಕ್ಸಿನ್ ಕೊಟ್ಟಿಲ್ಲ ಅದನ್ನು ತಡಲಿಕ್ಕೆ ಇದರಲ್ಲಿ ಆಗುವುದಿಲ್ಲ. ಯಾವ ಸೋಂಕಿನ ವಿರುದ್ಧ ಈ ವ್ಯಾಕ್ಸಿನ್ ಇದೆ ಅದನ್ನು ತಡೆಗಟ್ಟಬಹುದು. ಸ್ವಚ್ಛತೆ ಆಯಿತು, ವ್ಯಾಕ್ಸಿನೇಷನ್ ಆಯಿತು. ಮೂರನೇ ವಿಚಾರ ಏನು? ಮೂರನೇ ವಿಚಾರ, ಬೇಗನೆ ತೊಂದರೆ ಇದ್ದಾಗ ಬೇಗನೆ ವೈದ್ಯಕೀಯ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು. ಆ ಸೆಪ್ಸಿಸ್ ಆಗಿ ಅದು ಇನ್ನೂ ಮುಂದುವರೆದು ಸೆಪ್ಟಿಕ್ ಶಾಕ್ಗೆ ಹೋಗಿ ICU ಹಾಗೂ ಇತರ ಮುಂದಿನ ಮೆಡಿಕಲ್ ಎಮರ್ಜೆನ್ಸಿ ಆಗುವಂಥ ಒಂದು ಸಂದರ್ಭವನ್ನು ನಾವು ತಡೆಗಟ್ಟಬಹುದು. ಇದರಿಂದಾಗಿ ಇವತ್ತಿನ ಈ ಕೆಲವು ನಿಮಿಷಗಳನ್ನು ನಾನು ಏನು ಮಾತಾಡಿದ್ದೇನೆ ಅದರ ಒಂದು ಸಮ್ಮರಿ ಹೇಳಬೇಕು ಹೇಳಿದರೆ, ಈ ಸೆಪ್ಸಿಸ್ ಅನ್ನುವಂಥ ಒಂದು ಕಾಯಿಲೆ ಇಡೀ ಪ್ರಪಂಚದಲ್ಲಿ ಬಹಳ ಜನರಿಗೆ ತೊಂದರೆ ಕೊಡುವಂಥದ್ದು. ಸುಮ್ಮನೆ ಜ್ವರ ಬಂದು ಹೋಗೋದಲ್ಲ, ICU ಹಾಗೂ ತೀವ್ರ ನಿಗಾ ಘಟಕದಲ್ಲಿ ಇರುವಂತಹ ಹಲವಾರು ದಿನಗಳಲ್ಲಿ ಇದ್ದು ಸರಿಯಾಗುವಂತಹ ಕೆಲವೊಮ್ಮೆ ಮರಣ ಆಗುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ. ಆ ರೀತಿ ಆಗಬಾರದು ನಮ್ಮ ಸಮುದಾಯದಲ್ಲಿ. ಅದಕ್ಕಾಗಿ ಯಾರಿಗಾದರೂ ಈ ಸೋಂಕಿನ ಸ್ವಲ್ಪ ಲಕ್ಷಣ ಕಂಡರೂ ಸಹ, ಎಸ್ಪೆಷಲಿ ನಾನು ಮೊದಲೇ ಹೇಳಿದೆ, 4 ವಿಭಾಗಗಳಲ್ಲಿ, ಶಿಶುಗಳಲ್ಲಿ, ವೃದ್ಧರಲ್ಲಿ, ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂಥವರಲ್ಲಿ ಹಾಗೂ ಮಧುಮೇಹ ಇರುವವರಲ್ಲಿ ಇದು ಬಹಳ ಮುಖ್ಯ. ಸ್ವಲ್ಪ ತೊಂದರೆ ಕಂಡರೆ ಸಹ ಬೇಗನೆ ವೈದ್ಯಕೀಯ ಚಿಕಿತ್ಸೆಗೆ ಒಳಪಟ್ಟು ಸರಿ ಮಾಡಿಕೊಳ್ಳೋದು ಒಳ್ಳೆಯದು. ಹಾಗೂ ಕೆಲವರಲ್ಲಿ ಜ್ವರ ಸಹ ಬರೋದಿಲ್ಲ ಸೋಂಕಿದ್ದಾಗ ಸಹ, ಅಂಥವರಲ್ಲಿ ನಾವು ಅತಿ ಹೆಚ್ಚು ಕಾಳಜಿಯನ್ನು ತೆಗೆದುಕೊಳ್ಬೇಕು. ಅವರ ಪ್ರಜ್ಞೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡರೂ ಸಹ ಅದು ಬಹಳ ಸಾಮಾನ್ಯವಾಗಿ ಒಂದು ಸೋಂಕಿನಿಂದ ಆಗಿರುವಂಥ ಸಾಧ್ಯತೆ ಇದೆ. ಅದನ್ನು ನಾವು ಮನಗಟ್ಕೊಂಡು ಈ ಒಂದು ತೊಂದರೆ ನಮ್ಮ ಸಮುದಾಯದಲ್ಲಿ ಹೆಚ್ಚು ತೊಂದರೆ ಕೊಡದಿರ ಹಾಗೆ ನಾವು ನೋಡಿಕೊಳ್ಬೇಕು. ಬಹಳ ಧನ್ಯವಾದಗಳು. ಜೀವನಾಡಿ.